ಸೊ ಇವಾಗ ನಾವು ಮತ್ ಬೇರೆ ಆಪ್ಷನ್ ಗಳನ್ನ ನಾವು ಸ್ವಲ್ಪ ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಲೋಗೋ. ಸೊ ಲೋಗೋ ಕ್ರಿಯೇಟ್ ಮಾಡ್ಲಿಕ್ಕೂ ಈ ಆಪ್ ಬಹಳ ಸಹಾಯಕಾರಿ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಅನಿಮೇಟೆಡ್ ಲೋಗೋ, ಅದು ಸಹ ಮಾಡಬಹುದು. ಗೇಮಿಂಗ್ ಲೋಗೋ ಮಾಡಬಹುದು, ಬ್ಯಾಜ್ ಲೋಗೋ ಅಥವಾ ಆರ್ಟ್ ಡಿಸೈನ್ ಲೋಗೋ, ಫ್ಯಾಷನ್ ಲೋಗೋ, ಬ್ಯಾಂಡ್ ಲೋಗೋ, ಕಂಪ್ಯೂಟರ್, ಫುಡ್ ಡ್ರಿಂಕ್ ಲೋಗೋ, ಎಡ್ಯುಕೇಶನ್ ಲೋಗೋ. ಸೊ ನಾವು ಇದನ್ನು ಟ್ರೈ ಮಾಡೋದು, ಎಡ್ಯುಕೇಶನ್ ಲೋಗೋ. ಸೊ ಹಿಯರ್ ಯು ಆರ್. ಸೊ ಇಲ್ಲಿ ನೀವು ಕಾಣಬಹುದು ಆಲ್ರೆಡಿ ಕ್ರಿಯೇಟ್ ಮಾಡಿದಂತ ಒಂದು ಟೆಂಪ್ಲೇಟ್ ಇದು. ಸೊ ಇದನ್ನ ನಾವು ಮ್ಯಾನಿಪುಲೇಟ್ ಮಾಡಬಹುದು ಅಥವಾ ಸ್ವಲ್ಪ ಚೇಂಜಸ್ ಇದರಲ್ಲಿ ಮಾಡಬಹುದು. ಉದಾಹರಣೆಗಾಗಿ ನಾವು ಏನ್ ಮಾಡಬಹುದು, ಇದನ್ನು ಡಿಲೀಟ್ ಮಾಡೋಣ. ಸೊ ವಾಟ್ ಐ ವಿಲ್ ಡೂ, ನಾ ಇಲ್ಲಿ ಬೇರೆ ಫೋಟೋನ ಆಡ್ ಮಾಡ್ತೀನಿ. ಸೊ ಇಲ್ಲಿ ಅಪ್ಲೋಡ್ಸ್ ಮತ್ತು ಫೋಟೋಸ್ ಆಪ್ಷನ್ ಅಲ್ಲಿ ಇಲ್ಲಿ ಬೈ ಡಿಫಾಲ್ಟ್ ಆ ಕಂಪ್ನಿದವರೇ ಹಾಕಿರೋಂತ ಫೋಟೋಸ್ ಗಳಿರ್ತವೆ. ಸೊ ಇಲ್ಲಿ ಕಾಪಿರೈಟ್ ಇಶ್ಯೂಸ್ ಏನ್ ಬರಲ್ಲ, ಅಥವಾ ನನಗೆ ಇವು ಯಾವ ಇಷ್ಟ ಆಗಿಲ್ಲದ್ರೆ ಐ ಕ್ಯಾನ್ ಪಿಕ್ ಫ್ರಮ್ ಮೈ ಲೋಕಲ್ ಹಾರ್ಡ್ ಡಿಸ್ಕ್. ಅದು ನನ್ನ ಕಂಪ್ಯೂಟರ್ ನಾನು ಯಾವ ಸೇವ್ ಮಾಡಿದ್ದೀನಿ ಆ ಫೋಟೋಸ್ ಗಳನ್ನು ನಾನು ಅಪ್ಲೋಡ್ ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಪಿಕ್ಚರ್ ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ನೀವು ಕಾಣಬಹುದು ಅಪ್ಲೋಡ್ ಆಗ್ತಾ ಇದೆ, ಆ ಇಮೇಜ್ ಅಪ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಸಿಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ ನಂತರ ಈ ಒಂದು ಹೆಸರಿನಿದೆ ಇದನ್ನು ನಾನು ಚೇಂಜ್ ಮಾಡಬಲ್ಲೆ. ಸೈಜ್ ಅಗಲ ಮಾಡ್ಕೋಬಹುದು, ಅದೇ ರೀತಿ ಉದ್ದನ್ನು ಪೊಸಿಷನ್ ಚೇಂಜ್ ಮಾಡಬಹುದು. ರಾಮಾನುಜನ್ ಕಾಲೇಜ್ ದೆಲ್ಲಿ. ಸೊ ಸಿನ್ಸ್ 1950, ಸೊ ಯಾವಾಗಿಂದ ಕಾಲೇಜ್ ಓಪನಿಂಗ್ ಆಗಿದೆ ಅಥವಾ ಸ್ಟಾರ್ಟ್ ಆಗಿದೆ, ಎಸ್ಟಾಬ್ಲಿಷ್ ಆಗಿದೆ, ಅದನ್ನು ನೀವು ಅದನ್ನು ಸಹ ನೀವು ಅಪ್ಡೇಟ್ ಮಾಡಬಹುದು ಅಥವಾ ಮ್ಯಾನಿಪುಲೇಟ್ ಮಾಡಬಹುದು. ಸೊ ಉದಾಹರಣೆಗಾಗಿ ಐ ವಿಲ್ ಕೀಪ್ ಇಟ್ ಆಸ್ 1955. ಸೊ ಇದು ಎಲ್ಲಾನು ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಗಿದೆ, ಲೆಫ್ಟ್ ಪೊಸಿಷನ್ ಅಲ್ಲಿ ಇದೆ. ಸೊ ಇದನ್ನು ನಾನು ಇದನ್ನು ಸಹ ಚೇಂಜ್ ಮಾಡಬಹುದು. ಸೊ ಇಲ್ಲಿ ಅಲೈನ್ಮೆಂಟ್ ಆಪ್ಷನ್ ಸಹ ಇದೆ. ಅದೇ ರೀತಿ ಇದು ಸಿನ್ಸ್ 1955 ಇದನ್ನು ಸಹ ನಾನು ಚೇಂಜ್ ಮಾಡ್ತೀನಿ. ಸೊ ಈಗ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ರೀತಿ ಬ್ರಿಂಗ್ ಟು ಬ್ರಿಂಗ್ ಫಾರ್ವರ್ಡ್ ಅಥವಾ ಇದು ಅಂಡೂನು ಮಾಡಬಹುದು. ನಿಮ್ಗೆ ಇಷ್ಟ ಇಲ್ಲ ಮತ್ ಮೊದಲು ಏನಿತ್ತು ಹೇಗಿತ್ತು ಅದೇ ಚೆನ್ನಾಗಿತ್ತಂದ್ರೆ ಇಲ್ಲೇ ಅಂಡು ಮಾಡಬಹುದು. ಸೊ ಅದೇ ರೀತಿ ಇದು ಫ್ರಂಟ್ ಪೇಜ್ ಆಯ್ತು. ಸೊ ಇದಕ್ಕೆ ಮತ್ ನೀವು ಏನಾದ್ರು ಮಾಹಿತಿ ಮತ್ತೊಂದಿಷ್ಟು ಮಾಹಿತಿಯನ್ನು ಇದರಲ್ಲಿ ಆಡ್ ಮಾಡ್ಬೇಕಂತಲ್ಲಿ ಇಚ್ಛಿಸಿದ್ದಲ್ಲಿ ಇಲ್ಲಿ ಆಡ್ ಪೇಜ್ ಆಪ್ಷನ್ ಇದೆ. ಸೊ ಆ ಆಡ್ ಪೇಜ್ ಆಪ್ಷನ್ ಇಂದ ನೀವು ಮತ್ತೆ ಸೆಕೆಂಡ್ ಪೇಜ್ ಅಲ್ಲಿ ಅಬೌಟ್ ದಿ ಕಾಲೇಜ್ ಅಂಡ್ ದೆನ್ ಅಬೌಟ್ ದಿ ಮ್ಯಾನೇಜ್ಮೆಂಟ್ ಅಂಡ್ ಅಬೌಟ್ ದಿ ಸಿಟಿ ಇವೆಲ್ಲ ಆಡ್ ಮಾಡಬಹುದು. ಸೊ ನಾವು ಅಕಾಡೆಮಿಕ್ಸ್ ಅಲ್ಲಿ ಇರೋದ್ರಿಂದ ನಾವು ಯಾವ್ದಾರ ಒಂದು ಸಮ್ಮೇಳನ ಇಟ್ಕೊಂಡಾಗ ಇವು ಎಲ್ಲ ಫಾಲೋ ಮಾಡ್ತೀವಿ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಬಹಳ ಅರ್ಜೆಂಟ್ ಅಲ್ಲಿ ಇರ್ತೀವಿ. ಸೊ ವಿ ವಿಸಿಟ್ ಸೋ ಮೆನಿ
ಡಿಟಿಪಿ ಸೆಂಟರ್ಸ್, ಡಿಟಿಪಿ ಸೆಂಟರ್ ಗಳನ್ನ ನಾವು ಹುಡುಕ್ತೀವಿ. ಸೊ ಕೆಲವೊಮ್ಮೆ ಟೈಮ್ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾವು ಅವರು ನಮ್ಗೆ ಟೈಮ್ ಕೊಡ್ಲಿಕ್ ಆಗಲ್ಲ, ನಮ್ಗೆ ಆ ಟೈಮ್ ಆನ್ ಟೈಮ್ ನಮ್ಗೆ ಅದನ್ನ ಟಾಸ್ಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಆ ಟೈಮ್ ಅಲ್ಲಿ ನೀವು ಎಲ್ಲೂ ಹೋಗೋದ ಅವಶ್ಯಕತೆ ಬೀಳೋಲ್ಲ. ಸೊ ಯಾರಾದ್ರೂ ನಿಮ್ ಕಾಲೇಜ್ ಅಲ್ಲಿ ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಫಾರ್ ಯುವರ್ ಪರ್ಸನಲ್ ಪರ್ಪಸ್, ಫಾರ್ ಯುವರ್ ಅಕಾಡೆಮಿಕ್ ಪರ್ಪಸ್, ನೀವು ಅದನ್ನ ಅವ್ರ ಸೇವೆಯನ್ನು ನೀವು ತಗೊಂಡು ಈ ತರ ಹೇಗೆ ಬೇಕಾದ್ರೆ ನಿಮ್ ಇಷ್ಟದ ಪ್ರಕಾರ ಅಥವಾ ನಿಮ್ಮ ನೆಸೆಸಿಟಿ ಪ್ರಕಾರ ನೀವು ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದನ್ನ ಆಡ್ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು. ಸೊ ನನಗೆ ಇದು ಒಂದು ಪೇಜ್ ಸಾಕು. ಸೊ ಜಸ್ಟ್ ಶೋ ಯು ಹೌ ಇಟ್ ವರ್ಕ್ಸ್. ಸಿ, ಯು ಕ್ಯಾನ್ ಸಿ ಇಟ್ ಇನ್ ಈವನ್ ಇನ್ ಫುಲ್ ಸ್ಕ್ರೀನ್ ಆಸ್ ವೆಲ್. ಫುಲ್ ಸ್ಕ್ರೀನ್ ಮಾಡಿ ನೀವು ನೋಡಬಹುದು. ಸೊ ಆಮೇಲೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಶೇರ್ ಮಾಡಬಹುದು. ಅದೇ ರೀತಿ ಇದನ್ನ ಫೇಸ್ಬುಕ್ ಪೇಜ್ ಅಂತ ಹೇಳಿ ಸೇವ್ ಮಾಡ್ಕೋಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು. ಡ್ರಾಪ್ಬಾಕ್ಸ್, ಇದು ಗೂಗಲ್ ಡ್ರೈವ್ ತರಾನೇ ಡ್ರಾಪ್ಬಾಕ್ಸ್ ಅಂತ ಹೇಳಿ ಬರುತ್ತೆ. ಅದೇ ರೀತಿ ನೀವು ಇದು ಬಿಸ್ನೆಸ್ ಕಾರ್ಡ್ ಅಂತ ಹೇಳಿ ಯೂಸ್ ಮಾಡಬಹುದು. ಬಹಳಷ್ಟು ಆಪ್ಷನ್ಸ್ ಗಳಿವೆ, ಜಸ್ಟ್ ಲೈಕ್ ಅಡೋಬ್ ಫೋಟೋಶಾಪ್. ಸೊ ಅದೇ ರೀತಿ ನೀವು ಇದನ್ನ ಶೇರು ಮಾಡಬಹುದು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಮಾಡ್ಲಿಕ್ಕೆ ಎಷ್ಟು ಆಪ್ಷನ್ಸ್ ಗಳಿವೆ ಇಲ್ಲಿ? ಪಿಎನ್ಜಿ, ಜೆಪಿಜೆ. ಪಿಎನ್ಜಿ ಅಂದ್ರೆ ಹೈ ಕ್ವಾಲಿಟಿ ಇಮೇಜ್, ಅದಕ್ಕೆ ಸೈಜು ಜಾಸ್ತಿ ಸಿಗುತ್ತೆ, ಆಮೇಲೆ ಕ್ಲಾರಿಟಿನೂ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಅದೇ ರೀತಿ ಜೆಪಿಜಿ ಈಸ್ ಅ ಸ್ಮಾಲ್ ಫೈಲ್ ಸೈಜ್ ಇಮೇಜ್, ಅಷ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಕ್ಲಾರಿಟಿ ಎಚ್ ಡಿ ಕ್ವಾಲಿಟಿ ಅಲ್ಲಿ ಬರಲ್ಲ, ಆದ್ರೆ ಓಕೆ ಫೈನ್. ಅದೇ ರೀತಿ ಪಿಡಿಎಫ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಎರಡ್ ತರದ ಇದೆ, ಪಿಡಿಎಫ್ ಸ್ಟ್ಯಾಂಡರ್ಡ್ ಮತ್ತು ಪಿಡಿಎಫ್ ಪ್ರಿಂಟ್ ಫಾರ್ಮ್ಯಾಟ್, ಎರಡು ಆಪ್ಷನ್ಸ್ ಗಳಿವೆ. ಸೊ ಅದೇ ರೀತಿ MP4 ವಿಡಿಯೋ ಮತ್ತು GIF ಆಪ್ಷನ್ ಗಳಿವೆ. ಸೊ ಇಲ್ಲಿ ಐ ವಿಲ್ ಸೇವ್ ಇಟ್ ಆಸ್ PNG ಅಥವಾ JPG. ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಟ್ಟ ನಂತರ ಅದು ಡೌನ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಇಟ್ ಇಸ್ ಬೀನ್ ಸೇವ್ಡ್ ಇನ್ ಟು JPG ಫಾರ್ಮೆಟ್. ಸೊ ಮತ್ತೆ ಬೇರೆ ಆಪ್ಷನ್ಸ್ ಗಳು ಏನೇನಿವೆ, ಅದು ಯಾವ ರೀತಿ ವರ್ಕ್ ಆಗ್ತವೆ ನಾವು ಇಲ್ಲೇ ಕಾಣೋಣ ಅಥವಾ ಟ್ರೈ ಮಾಡಿ ನೋಡೋಣ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾ, ಇದೊಂದು ಈಗಿನ 21ನೇ ಶತಮಾನದ ಇದು ಒಂದು ಕ್ರಾಂತಿ ಆಗಿದೆ. ನಾವು ಯಾವುದೇ ಒಂದು ಏನಾದ್ರೂ ನಮ್ಮ ಸಾಧನೆ ಏನೋ ನೋವು ಏನೋ ಇದ್ರ ಅದನ್ನು ನಾವು ಏನ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ಇನ್ಸ್ಟೆಂಟ್ ಆಗಿ ಶೇರ್ ಮಾಡ್ತೀವಿ. ಸೊ ಅದನ್ನ ಶೇರ್ ಮಾಡೋಕಿಂತ ಮುಂಚೆ ನಾವು ಅದನ್ನ ಏನ್ ಮಾಡ್ಬೇಕು, ಅದನ್ನ ಸ್ವಲ್ಪ ಸ್ವಲ್ಪ ಇದು ಏನು ಆರ್ಟಿಕ್ಯುಲೇಟ್ ಮಾಡಬಹುದು, ಸ್ವಲ್ಪ ಡಿಸೈನ್ ಮಾಡಿ ನಾವು ಕಳಿಸ್ಬೋದು. ಉದಾಹರಣೆಗಾಗಿ ಈಗಿನ ನನ್ನ ಮಗಳ ಬರ್ಡೇ ಇದೆ ಅಥವಾ ನನ್ನ ಮಗನ ಬರ್ಡೇ ಇದೆ. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಒಂದು ಟೆಂಪ್ಲೇಟ್ ಅನ್ನ ಯೂಸ್ ಮಾಡ್ಕೊತೀನಿ. ಉದಾಹರಣೆಗಾಗಿ ನಾನು ಅದನ್ನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡೋದಿದೆ. ಸೊ ಅದಕ್ಕಾಗಿ ಫೇಸ್ಬುಕ್ ಪೋಸ್ಟ್ ಅಂತ ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಫೇಸ್ಬುಕ್ ಪೋಸ್ಟ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಇಷ್ಟೆಲ್ಲ ಆಪ್ಷನ್ಸ್ ಗಳು ಬರ್ತವೆ. ಸೊ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬಹುದು. ಸೊ ಹ್ಯಾವ್ ಅ ಹ್ಯಾಪಿ ಬರ್ಡೇ, ಸೊ ಇದು ಫ್ರೀ ಇದೆ, ನಾ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇದು ಬ್ಯಾಕ್ಗ್ರೌಂಡ್ ನನಗೆ ಇಷ್ಟ ಇಲ್ಲ, ಇದು ಫೋಟೋ ನಾನು ರಿಪ್ಲೇಸ್ ಮಾಡ್ತೀನಿ. ಸೊ ಅದಕ್ಕಾಗಿ ಇದು ಹೋಯಿತು. ಸೊ ಇಲ್ಲಿ ನಾನು ರಿಪ್ಲೇಸ್ ಮಾಡಿ ನನ್ನ ಮಗಳದು ಫೋಟೋ ನಾ ಇಲ್ಲಿ ಹಾಕ್ತೀನಿ. ಓಕೆ, ಸೊ ಈ ರೀತಿ ಅದು ಇಲ್ಲಿ ನೀವು ನೋಡಬಹುದು. ಸೊ ಮತ್ತೆ ಇದು ಬಹಳ ಪ್ಲೇನ್ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ನಾ ಏನ್ ಮಾಡ್ತೀನಿ, ಕೆಲವೊಂದಿಷ್ಟ ಮತ್ತಿಷ್ಟ ಅನಿಮೇಷನ್ ಅಥವಾ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಸೊ ಇಲ್ಲಿ ಫ್ಲವರ್ ಸೆಲೆಕ್ಟ್ ಮಾಡ್ತೀನಿ, ಫ್ಲವರ್ ಸೆಲೆಕ್ಟ್ ಮಾಡಿ ಸೊ ಇದನ್ನ ಮತ್ತೊಂದು ಫೋಟೋ ಆಡ್ ಮಾಡ್ತೀನಿ ಇದರಲ್ಲಿ. ಸೊ ಈಗ ಮತ್ತಿಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಎಲಿಮೆಂಟ್ಸ್ ಅಲ್ಲಿ ನಾನು ಮತ್ತು ಇಲ್ಲಿ ನೋಡಿ ಎಷ್ಟು ಕೊಂಡು ಆಪ್ಷನ್ಸ್ ಗಳಿವೆ, ಶೇಪ್ ಸ್ಟಿಕ್ಕರ್ಸ್, ವರ್ಡ್ ಸ್ಟಿಕ್ಕರ್ಸ್ ಅನ್ನ ನಾ ಇಲ್ಲಿ ಬಳಕೆ ಮಾಡ್ತೀನಿ. ಸೊ ಅದೇ ರೀತಿ ಇಲ್ಲಿ ನೋಡಿ ಅನಿಮೇಷನ್ ಸ್ಟಿಕ್ಕರ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇಲ್ಲಿ ನನ್ನ ಹ್ಯಾಪಿ ಬರ್ಡೇ ಅನಿಮೇಷನ್ ಅನ್ನ ನಾ ಯೂಸ್ ಮಾಡ್ಬೇಕಂತಿದ್ದೀನಿ. ಅದಕ್ಕಾಗಿ ಇಲ್ಲಿ ಐ ಲವ್ ಯು, ಹೆಲೋ,
ಟಿ ಸೇಲ್ ಇಂತಹ ಆಪ್ಷನ್ಸ್ ಅನ್ನು ನೀವು ಕಾಣಬಹುದು. ಸೊ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನಿಮ್ಮ ಅವಶ್ಯಕತೆ ಪ್ರಕಾರ ನೀವು ಅದನ್ನು ಯೂಸ್ ಮಾಡ್ಕೋದು. ಇಲ್ಲಿ ನೋಡಿ ಹ್ಯಾಪಿ ಬರ್ಡೇ ಅಂತಿದೆ, ಆಮೇಲೆ ಇದು ಫ್ರೀನೂ ಸಹ ಇದೆ. ಸೊ ಅದಕ್ಕಾಗಿ ನಾನು ಅದನ್ನು ಯೂಸ್ ಮಾಡ್ಕೊಂತೀನಿ. ಸೊ ಇಟ್ ಹ್ಯಾಸ್ ಕಮ್ ಹಿಯರ್. ಸೊ ಇದನ್ನ ಸೈಜ್ ದೊಡ್ಡದು ಮಾಡಬಹುದು ಅಥವಾ ಸಣ್ಣದು ಮಾಡಬಹುದು. ಸೊ ಇಲ್ಲಿ ಅಡ್ಜಸ್ಟ್ ಆಗೋ ಸೊ ಇಲ್ಲಿ ಅನಿಮೇಷನ್ ಸಿ ಅನಿಮೇಷನ್ ಅಂದ್ರೆ ಅದು ಯಾವಾಗಲೂ ವೈಬ್ರೇಟ್ ಆಗ್ತಿರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಟೆಕ್ಸ್ಟ್ ಟೆಕ್ಸ್ಟ್ ಸಹ ನೀವು ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ನಾನು ನನ್ನ ಮಗಳ ಹೆಸರನ್ನು ಹಾಕ್ತೀನಿ. ಸೊ ಇಲ್ಲಿ ಲೆಟ್ ಅಸ್ ಮೂವ್ ದಿಸ್ ಹಿಯರ್ ಅಥವಾ ಇಲ್ಲಿ ಹಾಕೋಣ. ಸರಿ, ಸೊ ಇಲ್ಲಿ ಆಲ್ರೆಡಿ ರೆಡಿಮೇಡ್ ಟೆಂಪ್ಲೇಟ್ಸ್ ಗಳಿರ್ತಾವ. ಸೊ ಅದನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಸೊ ಈ ರೀತಿ ನೀವು ಬೇಕಾದಷ್ಟು ಬೇಜಾನ್ ಆಪ್ಷನ್ಸ್ ಗಳನ್ನ ನೀವು ಇಲ್ಲಿ ಆಡ್ ಮಾಡಬಹುದು. ಸೊ ಅದೇ ರೀತಿ ನಾನಿಲ್ಲಿ ಒಂದು ಆಡಿಯೋ ಸಹ ಆಡ್ ಮಾಡ್ತೀನಿ. ಮತ್ತೆ ಬ್ಯಾಕ್ಗ್ರೌಂಡ್ ಸಹ ನಾವು ಚೇಂಜ್ ಮಾಡಬಹುದು. ಸೊ ಬಹಳಷ್ಟು ಆಪ್ಷನ್ಸ್ ಗಳಿವೆ ನೋಡಿ. ನೀವು ಹೇಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀರಿ ಕೆಳಗಡೆ, ಅಷ್ಟೇ ನಿಮ್ಗೆ ಆಪ್ಷನ್ಸ್ ಗಳು ಸಿಗ್ತಾವೆ ನೋಡಿ. ದೇರ್ ಆರ್ ಮೋರ್ ದೆನ್ ಥೌಸಂಡ್ಸ್. ಸೊ ದಿಸ್ ಇಸ್ ವಾಟ್ ಮೇಕ್ಸ್ ಕ್ಯಾನ್ವಾ ಮೋರ್ ಯೂಸರ್ ಫ್ರೆಂಡ್ಲಿ ದೆನ್ ಆಡೋ ಫೋಟೋಶಾಪ್. ಎಷ್ಟು ಬಹಳಷ್ಟು ಆಪ್ಷನ್ಸ್ ಗಳಿವೆ. ಸೊ ನಾವು ಮಾಡಿದಂತ ಡಿಸೈನಿಗೆ ಆಮೇಲೆ ಅದು ಎರಡಕ್ಕೂ ಸೂಟ್ ಆಗೋ ಹಂಗ ನಾವು ಬ್ಯಾಕ್ಗ್ರೌಂಡ್ ಅನ್ನ ಇಲ್ಲಿ ಇಟ್ಕೋಬೇಕು. ಸೋ ಮೆನಿ ಆಪ್ಷನ್ಸ್. ಸೊ ನೀವು ಟ್ರೈ ಮಾಡಿದ ನಂತರ ನಿಮ್ಗೆ ಗೊತ್ತಾಗತ್ತೆ ಇದರದ ಅಡ್ವಾಂಟೇಜಸ್ ಆಮೇಲೆ ಫೀಚರ್ಸ್ ಏನೇನಿವೆ ಅಂತ. ಸೊ ನೀವು ಲರ್ನ್ ಅನ್ಲರ್ನ್ ಅಂಡ್ ರೀಲರ್ನ್ ಈ ಒಂದು ಥಿಯರಿ ಅಡಾಪ್ಟ್ ಮಾಡಿಕೊಂಡು ಕಲಿಬಹುದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈ ರೀತಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಮತ್ತೆ ಇದನ್ನು ಪಬ್ಲಿಷ್ ಟು ಫೇಸ್ಬುಕ್. ಯಾಕಂದ್ರೆ ನೆನಪಿಟ್ಕೊಳ್ಳಿ, ನಾ ಇಲ್ಲಿ ಹೋಮ್ ಪೇಜ್ ಅಲ್ಲಿ ಹೋದಾಗ ಮೈ ಪರ್ಪಸ್ ಏನಿತ್ತಂದ್ರೆ ಫೇಸ್ಬುಕ್ಗೆ ಅಪ್ಲೋಡ್ ಮಾಡೋದಿತ್ತು. ಸೊ ಅದಕ್ಕಾಗಿ ಇಲ್ಲಿ ಬೈ ಡಿಫಾಲ್ಟ್ ಪಬ್ಲಿಷ್ ಟು ಫೇಸ್ಬುಕ್ ಬಂದ್ಬಿಟ್ಟಿದೆ. ಸೊ ಇದು ನಾನು ಪಬ್ಲಿಷ್ ಟು ಫೇಸ್ಬುಕ್ ಮಾಡ್ತೀನಿ, ಕನೆಕ್ಟ್ ಟು ಫೇಸ್ಬುಕ್. ಸೊ ಇಲ್ಲಿ ಆಲ್ರೆಡಿ ಲಾಗಿನ್ ನನ್ನ ಅಕೌಂಟ್ ಇದೆ ನನ್ನ ಕಂಪ್ಯೂಟರ್ ಅಲ್ಲಿ. ಸೊ ಇಲ್ಲಿ ಕಂಟಿನ್ಯೂ ಆಸ್ ನನ್ನ ಹೆಸರಿಂದ ನಾನು ಇಲ್ಲಿ ಲಾಗಿನ್ ಆಗ್ತೀನಿ. ಸೊ ಎಲ್ಲ ಆಪ್ಷನ್ಸ್ ಗಳು ಕೇಳ್ತಾವ. ಇಟ್ ರಿಕ್ವೈರ್ಸ್ ಸಮ್ ಆಕ್ಷನ್ಸ್ ಟು ಬಿ, ಅವರಿಗೆ ಆಕ್ಸೆಸ್ ಕೊಡಬೇಕು, ನಾವು ಪರ್ಮಿಷನ್ ಕೊಡಬೇಕು. ಸೊ ನಾವು ಕ್ಯಾನ್ವಾ
ಫೇಸ್ಬುಕ್ ಪೇಜಿಗೆ ಲಿಂಕ್ ಆಗಿದೆ ಇಲ್ಲಿ ಪಬ್ಲಿಷ್ ಅಂತ ಕೊಟ್ಟ ನಂತರ ಅದು ನನ್ನ ಫೇಸ್ಬುಕ್ ವೆಬ್ ಪೇಜಿಗೆ ಡೈರೆಕ್ಟ್ ಆಗಿ ಹೋಗಿ ಫೇಸ್ಬುಕ್ ಪೇಜ್ ಅಲ್ಲಿ ಅದು ಅಪ್ಲೋಡ್ ಆಗುತ್ತೆ ಸೊ ನಿಮ್ಮ ನೆಟ್ವರ್ಕ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಪ್ಲೋಡ್ ಡೌನ್ಲೋಡ್ ಡಿಪೆಂಡಿಂಗ್ ಆನ್ ದಿ ಸ್ಪೀಡ್ ಆಫ್ ಯುವರ್ ನೆಟ್ವರ್ಕ್ ಸೊ ಗೋ ಟು ಯುವರ್ ಹೋಮ್ ಪೇಜ್ ನನಗೆ ಮತ್ತೆ ಅದರಲ್ಲಿ ಏನು ಎಡಿಟ್ ಮಾಡೋದು ಅವಶ್ಯಕತೆ ಇಲ್ಲ ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಕ್ರಿಯೇಟೆಡ್ ಸೊ ನೀವು ಇದರಲ್ಲಿ ಯಾವುದೇ ಒಂದು ಪೋಸ್ಟರ್ ಆಗಲಿ ಯಾವುದೇ ಒಂದು ಟೆಂಪ್ಲೇಟ್ ಯೂಸ್ ಮಾಡಿದ್ರು ಅದು ಇಲ್ಲಿ ಸೇವ್ ಆಗಿರುತ್ತೆ ಸೊ ಅದೇ ರೀತಿ ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಗಳಿವೆ ರೆಕಮೆಂಡೆಡ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಇವೆಂಟ್ಸ್ ಇದೆ ಮಾರ್ಕೆಟಿಂಗ್ ಇದೆ ಡಾಕ್ಯುಮೆಂಟ್ಸ್ ಇದೆ ಆರ್ಡರ್ ಪ್ರಿಂಟ್ಸ್ ಇದೆ ವಿಡಿಯೋ ಇದೆ ಸ್ಕೂಲ್ ಇದೆ ಪರ್ಸನಲ್ ಇದೆ ಅದೇ ರೀತಿ ನಿಮ್ಮ ಅವಶ್ಯಕತೆ ಏನಿದೆ ಅದೇ ರೀತಿ ನೀವು ಇದನ್ನ ಬಳಸ್ಕೋಬಹುದು ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಅವೈಲೇಬಲ್ ಸೊ ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿ ನೀವು ನೋಡಬಹುದು ಇನ್ವಿಟೇಷನ್ ಇದೆ ಅದಾದ್ಮೇಲೆ ಬ್ರೋಚರ್ ಬುಕ್ ಕವರ್ ಸೊ ಸಪೋಸ್ ನೀವು ಒಂದು ಬುಕ್ ಬರ್ತಿದ್ದೀರಿ ಆಮೇಲೆ ಅದನ್ನ ಪಬ್ಲಿಷ್ ಮಾಡ್ಬೇಕಾಗಿದೆ ಸೊ ಯು ಅಪ್ರೋಚ್ ಅ ಪಬ್ಲಿಷರ್ ಅವ್ರೇನು ಅವ್ರದೇ ಆದಂತ ಒಂದು ಬುಕ್ ಕವರ್ ಅವ್ರು ಪ್ರಿಪೇರ್ ಮಾಡಿರ್ತಾರೆ ಬಟ್ ಯು ಆರ್ ನಾಟ್ ಹ್ಯಾಪಿ ನಿಮ್ಗೆ ಖುಷಿ ಇರಲ್ಲ ಸೊ ಯು ವಾಂಟ್ ಸಮಥಿಂಗ್ ಎಲ್ಸ್ ಸೊ ಅದಕ್ಕಾಗಿ ನೀವೇ ಏನ್ ಮಾಡ್ಬೋದು ಅದನ್ನ ಕ್ರಿಯೇಟ್ ಮಾಡಿ ಅವರಿಗೆ ಶೇರ್ ಮಾಡಬಹುದು ಅದೇ ರೀತಿ ನಿಮ್ಮ ಲೆಟರ್ ಹೆಡ್ ಅನ್ನ ನೀವೇ ಈ ಒಂದು ಆಪ್ ಮುಖಾಂತರ ನೀವೇ ನಿಮ್ದೇ ಲೆಟರ್ ಹೆಡ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು ಸೊ ಅದೇ ರೀತಿ ಪೋಸ್ಟ್ ಕಾರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಆಮೇಲೆ ಸರ್ಟಿಫಿಕೇಟ್ಸ್ ಎಸ್ ನಾವು ಅಕಾಡೆಮಿಕ್ಸ್ ಅಲ್ಲಿ ಬಹಳ ಇದ್ರ ಬಗ್ಗೆ ಇಶ್ಯೂಸ್ ಅನ್ನ ಫೇಸ್ ಮಾಡಿದೀವಿ ಸೊ ಅದಕ್ಕಾಗಿ ನೀವು ನಿಮ್ಮ ಆಫೀಸ್ ರೂಮ್ ಇಂದನೇ ಸರ್ಟಿಫಿಕೇಟ್ಸ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು ಸಿ ಇಲ್ಲಿ ನೋಡಿ ಬಹಳಷ್ಟು ಆಪ್ಷನ್ಸ್ ಗಳಿವೆ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಇದೆ ವರ್ಕ್ ಸರ್ಟಿಫಿಕೇಟ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಎಂಪ್ಲಾಯ್ ಆಫ್ ದಿ ಮಂತ್ ರೆಕಗ್ನಿಷನ್ ಸರ್ಟಿಫಿಕೇಟ್ ಅಕಾಡೆಮಿಕ್ ಸರ್ಟಿಫಿಕೇಟ್ ಸ್ಕೂಲ್ ಸರ್ಟಿಫಿಕೇಟ್ ಸೊ ಇಲ್ಲಿ ಒಂದು ಅಕಾಡೆಮಿಕ್ ಸರ್ಟಿಫಿಕೇಟ್ ಅನ್ನ ನಾವು ನೋಡೋಣ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ದಿಸ್ ಡಿಪ್ಲೊಮಾ ಇಸ್ ಗಿವನ್ ಟು ಡಿಪ್ಲೊಮಾ ಬೇಡ ರಿಪ್ಲೇಸ್ ಕರೆಕ್ಟ್ ಸರ್ಟಿಫಿಕೇಟ್ ಆಫ್ ರೆಕಗ್ನಿಷನ್ ಸೊ ದಿಸ್ ಸರ್ಟಿಫಿಕೇಟ್ ಇಸ್ ಫಾರ್ ಯಾರಿಗಿದೆ ಇದು ಸೊ ಇಲ್ಲಿ ನಾನು ಇದನ್ನ ಎಡಿಟ್ ಮಾಡ್ತೀನಿ ಸೊ ನನ್ನ ಹೆಸರು ಹಾಕೊಳ್ತೀನಿ ಸಾರಿ ಸೊ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇದ್ರದ್ದು ಫಾಂಟ್ ಸೈಜ್ ಸಹ ಕಡಿಮೆ ಮಾಡಬಹುದು ಸಿಗೆ ಸೊ ಇಲ್ಲಿ ಯೂನಿವರ್ಸಿಟಿ ಬೆಳಗಾವಿ ಸೊ ಅದೇ ರೀತಿ ಇಲ್ಲಿ ಸ್ಕೂಲ್ ಡೀನ್ ಅಥವಾ ಇಲ್ಲಿ ರಿಜಿಸ್ಟ್ರಾರ್ ಸಿಗ್ನೇಚರ್ ಏನು ಸ್ಪೇಸ್ ಬಿಟ್ಬಿಡೋದು ವೈಸ್ ಚಾನ್ಸಲರ್ ಸೊ ಈ ರೀತಿ ನಾವು ಪೂರ್ತಿ ಸರ್ಟಿಫಿಕೇಟ್ ಅನ್ನು ಡಿಸೈನ್ ಮಾಡಿದ್ವಿ ಸೊ ಅದೇ ರೀತಿ ನೀವು ಇದನ್ನ ಮತ್ತೆ ಬೇರೆ ಮತ್ತಿಷ್ಟು ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು ಅಪ್ಲೋಡ್ಸ್ ಅಲ್ಲಿ ಹೋಗಿ ನಿಮ್ ಯೂನಿವರ್ಸಿಟಿ ಅಥವಾ ನಿಮ್ ಕಾಲೇಜ್ ಇದ್ದು ಇಲ್ಲಿ ಅಪ್ಲೋಡ್ ಬಿಡಿ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಹೋಗಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಡಾಕ್ಯುಮೆಂಟ್ಸ್ ಆಗಬಹುದು ಅಥವಾ ಡೆಸ್ಕ್ಟಾಪ್ ಅಥವಾ ಡೌನ್ಲೋಡ್ಸ್ ಅಲ್ಲಿ ಆ ಚಿತ್ರವನ್ನು ಇಟ್ಕೊಂಡಿದ್ದಾಗ ಅದನ್ನ ಇಲ್ಲಿ ಸಪೋಸ್ ನಮ್ಮ ಯೂನಿವರ್ಸಿಟಿ ಲೋಗೋ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ
ಸೆಲ್ಲಿ ನಾವು ಇಟ್ಟ ಹಾಕಬಹುದು. ಓಕೆ, ಸೊ ನಾವು ನಮ್ಮ ಸರ್ಟಿಫಿಕೇಟ್ ರೆಡಿ ಆಗಿದೆ. ಸೊ ಇಲ್ಲಿ ಟೆಕ್ಸ್ಟ್ ಆಸ್ ಪರ್ ಯುವರ್ ಕನ್ವೀನಿಯನ್ಸ್ ಅಥವಾ ನಿಮ್ಮ ಅನುಕೂಲ ತಕ್ಕಂತೆ ನೀವು ಅದನ್ನು ಬಳಸ್ಕೋಬಹುದು. ಸೊ ಅದೇ ರೀತಿ ಬ್ಯಾಕ್ಗ್ರೌಂಡ್ ಇದ್ರದ್ದು ಬ್ಯಾಕ್ಗ್ರೌಂಡ್ ನಾವು ವೆರಿ ಸಿಂಪಲ್ ಆಗಿ ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಸ್ ಸಹ ಆ ಬೇಸಿಸ್ ಮೇಲೆ ನೀವು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಡೈರೆಕ್ಟ್ ಆಗಿ. ಸೊ ಇದೇ ಡಿಸೈನ್ ಇರಲಿ, ಅದ್ರ ಬ್ಯಾಕ್ಗ್ರೌಂಡ್ ಚೇಂಜ್ ಇರಲಿ ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಶಾರ್ಟ್ಕಟ್ ಆಗಿ. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ನಾನು PDF ಅಥವಾ MP4 ಅಥವಾ GIF ಎನಿ ಆಪ್ಷನ್ ಅಲ್ಲಿ ನನಗೆ ಯಾವ್ದು ಸೂಕ್ತ ಆಗೈತೆ ಆಸ್ ಪರ್ ಮೈ ರಿಕ್ವೈರ್ಮೆಂಟ್ ನಾನು ಅದನ್ನು ಸೇವ್ ಮಾಡಿ. ಸೊ ನನ್ನ ಸರ್ಟಿಫಿಕೇಟ್ ಹೀಗೆ ಕಾಣುತ್ತೆ ನೋಡಿ. ಸೊ ಅದೇ ರೀತಿ ನಾವು ಅಕಾಡೆಮಿಕ್ಸ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಇರುವಂತ ಒಂದು ಟೆಂಪ್ಲೇಟ್ ಅನ್ನ ಲಾಸ್ಟ್ ಟೆಂಪ್ಲೇಟ್ ಅನ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸ್ಕೂಲ್ ಆಪ್ಷನ್ ಹೋಗಿ. ಸೊ ಇಲ್ಲಿ ವರ್ಕ್ಶೀಟ್, ಬ್ರೋಚರ್, ಲೆಸನ್ ಪ್ಲಾನ್, ಇಯರ್ ಬುಕ್ ಮತ್ತೆ ಕ್ಲಾಸ್ ಶೆಡ್ಯೂಲ್, ಎಸ್ಪೆಷಲಿ ಕ್ಲಾಸ್ ಶೆಡ್ಯೂಲ್. ಸೊ ಟೈಮ್ ಟೇಬಲ್ ನಾವು ಮಾಡ್ತೀವಿ. ಸೊ ಆ ಟೈಮ್ ಟೇಬಲ್ ಮಾಡೋದ್ರಲ್ಲಿ ಇದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಬೇರೆ ಬೇರೆ ತರಹದ ಆಪ್ಷನ್ಸ್ ಗಳಿವೆ ಇಲ್ಲಿ ನೋಡಿ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಅಥವಾ ಇಯರ್ ಪ್ಲಸ್ ಅಡ್ವೈಸರ್. ಸೊ ಇದನ್ನ ಮ್ಯಾನಿಪ್ಯುಲೇಟ್ ಮಾಡಿ ಇಲ್ಲಿ ನೀವು ಲೋಗೋನು ಹಾಕೋಬಹುದು. ಅದೇ ರೀತಿ ಕಾಲೇಜ್ ಹೆಸರು, ಸ್ಕೂಲ್ ಹೆಸರನ್ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಅಡ್ವೈಸರ್ ಬದಲಿ ಟೀಚರ್ ಅಂತ ಹಾಕೋಬಹುದು ಅಥವಾ ಪ್ರೊಫೆಸರ್ ಅಂತ ಹಾಕೋಬಹುದು ಅಥವಾ ಇಯರ್. ಸೊ ಇದು ಯಾವ ನಿಮ್ಗೆ ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ ಆ ರೀತಿ ನೀವು ಅದನ್ನ ಮ್ಯಾನಿಪ್ಯುಲೇಟ್ ಮಾಡಬಹುದು ಅಥವಾ ಚೇಂಜ್ ಮಾಡಬಹುದು. ಸೊ ಇವೆಲ್ಲ ಏನಿದೆ, ಇವು ಡಿಸೈನ್ಸ್ ಗಳಿವೆ. ಸೊ ಇದರಲ್ಲಿ ಟೈಮಿಂಗ್ ಸಹ ಇದೆ. ಸೊ ಇದ್ರ ಟೈಮಿಂಗ್ಸ್ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಸಪೋಸ್ ಉದಾಹರಣೆಗಾಗಿ ನಿಮ್ ಸ್ಕೂಲ್ ಅಥವಾ ಕಾಲೇಜ್ 10 ಗಂಟೆಗೆ ಶುರು ಆಗುತ್ತೆ ಅಂದ್ರೆ 10 AM to 11. ಸೊ ಅದೇ ರೀತಿ ನೀವು ಇವು ಎಲ್ಲಾನು ಚೇಂಜ್ ಮಾಡ್ಕೋಬಹುದು. ಸೊ ನೀವು ಇದನ್ನ ಎಡಿಟ್ ಮಾಡಿ ಬೇರೆ ಟೆಂಪ್ಲೇಟ್ಗೆ ನೀವು ಸ್ಕಿಪ್ ಆಗೋದಿದ್ರೆ ಇಲ್ಲಿ ಕೇಳ್ತೀನಿ ನೋಡಿ, ರಿಪ್ಲೇಸ್ ಕರೆಂಟ್ ಪೇಜ್ ಆರ್ ಆಡ್ ಆಸ್ ಎ ನ್ಯೂ ಪೇಜ್. ಸೊ ಇದನ್ನ ರಿಪ್ಲೇಸ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ನಾವು ಯಾವ್ದನ್ನ ಟೆಂಪ್ಲೇಟ್ ಅನ್ನ ನಾವು ತೋರಿಸಿದೆಯಲ್ಲ ಉದಾಹರಣೆಗಾಗಿ. ಸೊ ಅಲ್ಲಿ ನಾವು ಏನ್ ಮಾಡಿದ್ವಿ, ನಾವು ರಿಪ್ಲೇಸ್ ಮಾಡಿದ್ವಿ. ಆದ್ರೆ ಇಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ, ಆಡ್ ಆಸ್ ಎ ನ್ಯೂ ಪೇಜ್ ಅಂತ ಹೇಳಿ ಕೊಡ್ತೀನಿ. ಸೊ ಇಲ್ಲಿ ಫಸ್ಟ್ ಅಲ್ಲಿ ಒಂದ್ ಫಾರ್ಮೆಟ್ ಇದೆ, ಸೆಕೆಂಡ್ ಅಲ್ಲಿ ಮತ್ತೊಂದು ಫಾರ್ಮೆಟ್ ಇದೆ. ಸೊ ಇಲ್ಲಿ ಥರ್ಡ್ ಒನ್ ಮತ್ತೊಂದನ್ನ ಆಡ್ ಮಾಡ್ತೀನಿ. ಸೊ ಇಟ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್. ಸೊ ಇಲ್ಲಿ ಆಡ್ ಪೇಜ್ ಇಲ್ಲಿ ಬೈ ಡಿಫಾಲ್ಟ್ ಆಟೋಮೆಟಿಕ್ಲಿ ಇಲ್ಲಿ ಬಂದ್ಬಿಡುತ್ತೆ. ಸೊ ಒಂದೇ ಪೇಜ್ ಅಲ್ಲಿ ನಾ 3 ಪೇಜ್ ನ ಆಡ್ ಮಾಡಿದ್ದೀನಿ ಒಂದೇ ಟೆಂಪ್ಲೇಟ್. ಸೊ ಇಲ್ಲಿ ಆನಿಮೇಟ್ ಆಪ್ಷನ್ ಇದೆ. ಸೊ ಇಲ್ಲಿ ಆನಿಮೇಟ್ ಆಪ್ಷನ್ ಯೂಸ್ ಮಾಡೋದ್ರಿಂದ ನೋಡಿ, ಇಲ್ಲಿ ಜಸ್ಟ್ ಲೈಕ್ ನಾವು PPT ಅಲ್ಲಿ ಯೂಸ್ ಮಾಡ್ತೀವಲ್ಲ ಆ ರೀತಿ. ಸೊ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡುವಾಗ ನಾವು ಯಾವ ರೀತಿ ಅನಿಮೇಷನ್ ಅನ್ನ ಯೂಸ್ ಮಾಡ್ತೀವಿ ಆ ಟೈಪ್ ಒಂದು ಇದರಲ್ಲಿ ಒಂದು ಆಪ್ಷನ್ ಇದೆ.
ಸೊ ನೀವು ಇದನ್ನ ಸಹ ಯೂಸ್ ಮಾಡ್ಕೋಬಹುದು. ಸೊ ನೋಡಿ 15 ಸೆಕೆಂಡ್ ಟೈಮಿಂಗ್ ಸೆಟ್ ಮಾಡಿದ್ದೀನಿ. ಸೊ 15 ನಿಮಿಷ ತನಕ ಅದು ಪ್ಲೇ ಆಗುತ್ತೆ. ಸೊ ಇಲ್ಲಿ ಸೌಂಡ್ ಹೆಡ್ ನಾವು ವಿಡಿಯೋ ಆಡಿಯೋನ ಆಡ್ ಮಾಡಿದ್ರೆ ಇಲ್ಲಿ ಅದು ಪ್ಲೇ ಆಗುತ್ತೆ, ಸೌಂಡ್ನು ಸಹ ಪ್ಲೇ ಆಗುತ್ತೆ. ಸಪೋಸ್ ಆಡಿಯೋ ಸೊ ಇಲ್ಲಿ ಇವೆಲ್ಲ ಬೈ ಡಿಫಾಲ್ಟ್ ಕಂಪನಿದವರೇ ಹಾಕಿದಂತ ಆಡಿಯೋಸ್ ಗಳಿವೆ. ಸೊ ಈ ಒಂದು ಲೋಗೋ ನೀವು ನೋಡಬಹುದು, ದೀಸ್ ಆರ್ ಪ್ರೋ. ಸೊ ಅದೇ ರೀತಿ ನಿಮಗೆ ಸೊ ಈ ಆಪ್ಷನ್ ಒಂದು ಇಲ್ಲ, ಇದರಲ್ಲಿ ಕಸ್ಟಮೈಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಯೂಟ್ಯೂಬ್ ಅಲ್ಲಿ ನೀವು ಪಿಕ್ ಮಾಡ್ಕೋಬಹುದು, ಆದ್ರೆ ಇದು ಪ್ರೋ ಆಪ್ಷನ್ ಅಲ್ಲಿ ಅಷ್ಟೇ ಅವೈಲೇಬಲ್ ಇದೆ. ಸೊ ಇದೇ ರೀತಿ ನೀವು ನಿಮ್ಮ ಟೈಮ್ ಟೇಬಲ್ ಸಹ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದನ್ನು ನೀವು ಶೇರು ಮಾಡಬಹುದು ಅಥವಾ ಡೌನ್ಲೋಡ್ ಸಹ ಮಾಡ್ಕೋಬಹುದು. ಸೊ ಇಲ್ಲಿ MP4 ವಿಡಿಯೋದಲ್ಲಿ ಮಾಡಬಹುದು ಅಥವಾ GIF ಫಾರ್ಮೆಟ್ ಅಲ್ಲಿ ನೀವು ಮಾಡ್ಕೋಬಹುದು. ಆದ್ರೆ ಇಲ್ಲಿ ಇಟ್ ಈಸ್ ಆಸ್ಕಿಂಗ್ ಫಾರ್ ಪೇ ಅಂಡ್ ಡೌನ್ಲೋಡ್. ಒಂದೇ ಪೇಜ್ ಸೆಲೆಕ್ಟ್ ಮಾಡೋಣ ಇಲ್ಲಿ. ಹಾ, ಒಂದ್ ಪೇಜ್ ತಗೊಂಡಾಗ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ GIF ಫಾರ್ಮೆಟ್ ಅಲ್ಲಿ ನಾನು ಡೌನ್ಲೋಡ್ ಮಾಡ್ತೀನಿ. ಇದು ಡೌನ್ಲೋಡ್ ಆಗ್ತಾ ಇದೆ. ಸೊ ಕ್ಯಾನ್ವಾ ಈ ತರ ವರ್ಕ್ ಆಗುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದರ ಪ್ರಕಾರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಐ ಥಿಂಕ್ ದಿಸ್ ಮಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು, ಅಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಟು ಕ್ರಿಯೇಟ್ ಯುವರ್ ಓನ್ ಲೋಗೋಸ್, ಟೈಮ್ ಟೇಬಲ್, ಸರ್ಟಿಫಿಕೇಟ್ಸ್, ಇನ್ವಿಟೇಷನ್ಸ್, ಸೊ ಆನ್ ಅಂಡ್ ಸೋ ಫೋರ್ತ್. ಐ ಥ್ಯಾಂಕ್ Ramanujan College for giving me an opportunity. Thank you. All the best.